ಸರ್ವರಿಗೂ ನಮಸ್ಕಾರಗಳು. ನನ್ನ ಹೆಸರು ಶ್ರೀಮತಿ ದ್ರಾಕ್ಷಾಯಣಿ ಉದ್ಗಟ್ಟಿ, ರೇನ್ಬೋ ರೆಸಿಡೆನ್ಷಿಯಲ್ ಪಬ್ಲಿಕ್ ಸ್ಕೂಲ್ ರಾಣೆಬೆನ್ನೂರಿನಿಂದ. ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಣಕರಂಗ ಸಂಸ್ಥೆಯ ವತಿಯಿಂದ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ಮುಕ್ತ ಲೇಖನ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಆ ಸ್ಪರ್ಧೆಯನ್ನು ಸಂಯೋಜಿಸಿರ್ತಕ್ಕಂತಹ ಗಣೇಶ್ ಚಲ್ವಾದಿ ಸರ್ ಹಾಗೂ ಸಿದ್ರಾಮ್ ಹಿಪ್ಪರ್ಗಿ ಸರ್ ಹಾಗೂ ಇತರೆ ಸಹಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಸ್ಪರ್ಧೆ ಬಹಳ ಜ್ಞಾನವನ್ನೇ ತಂದುಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಾನು ಪ್ರತಿ ಸರಿನೂ ಗಣಕರಂಗ ಒಂದು ಕವಿಮಿತ್ರರ ಬಳಗದಲ್ಲಿ ಯಾವುದೇ ಒಂದು ಸ್ಪರ್ಧೆ ಏರ್ಪಡಿಸಿದ್ರು ಕೂಡ ನಾನು ಕವನಗಳನ್ನಾಗಲಿ ಲೇಖನಗಳನ್ನು ಹಾಕ್ತಾನೆ ಇರ್ತೀವಿ. ಆ ಹಾಕುವಾಗ ಅದನ್ನು ಬರೀಬೇಕು ಅಂದರೆ ಸಾಕಷ್ಟು ಯೋಚನೆಯನ್ನು ಮಾಡ್ತೀವಿ, ಸಾಕಷ್ಟು ಅಭ್ಯಾಸವನ್ನು ಕೂಡ ಮಾಡ್ತೀವಿ. ಇದರಲ್ಲಿಂದ ನಮ್ಮ ಜ್ಞಾನನೂ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಏನೋ ಒಂದು ರೀತಿಯ ಪ್ರಶಸ್ತಿ ಬರಲಿ ಬರದೇ ಇರಲಿ, ಆದರೆ ಭಾಗವಹಿಸಿರುವಂಥ ಒಂದು ಸಂತೋಷ ಬಹಳ ಆಗುತ್ತೆ ಅಂಥೇಳಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಧಾರವಾಡದಿಂದ ಗಣಕರಂಗ ಧಾರವಾಡದಿಂದ ಮುಕ್ತ ಲೇಖನ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಅಂತ ಹೇಳ್ತಾ ಇವತ್ತಿನ ಒಂದು ಲೇಖನ ನಮ್ಮ ನಾಡು ನಮ್ಮ ಹೆಮ್ಮೆ ಎನ್ನುವುದು. ನಮ್ಮ ನಾಡು ಸಂಸ್ಕೃತಿಯ ತವರೂರು, ಇದು ಸಾಧಕರ ಕರ್ಮಭೂಮಿ, ವಚನಕಾರರ ದಾಸ ಸಾಹಿತಿಗಳ ನೆಲೆವೀಡು, ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಕಲಾವಂತಿಕೆಗೆ ಮಜಲುಗಳ ಕವಲುಗಳ ಸುಸಂಸ್ಕೃತ ಶ್ರೀಗಂಧದ ನೆಲೆಬೀಡು. ನಮ್ಮ ನಾಡಿನ ಬಗ್ಗೆ ವರ್ಣಿಸಲು ಅಸಾಧ್ಯ, ಸಮುದ್ರದ ನೀರನ್ನು ಬೊಗಸೆಯಲ್ಲಿ ತುಂಬಿದಂತೆ. ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ನಮ್ಮ ನಾಡು ಕನ್ನಡ ತನ್ನದೇ ಆದ 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ, ಶಾಸ್ತ್ರೀಯ ಸ್ಥಾನಮಾನವನ್ನು ಹೊಂದಿದೆ, ತನ್ನದೇ ಆದ ಲಿಪಿಯನ್ನು ಹೊಂದಿದೆ. ಆದಿಕವಿ ಪಂಪ, ರನ್ನ, ಪೊನ್ನ, ಹರಿಹರ, ರಾಘವಾಂಕ ಮೆರೆದಂತಹ ನಾಡು. ಗಂಗರು, ಕದಂಬರು, ಕಲ್ಯಾಣರು, ಚಾಲುಕ್ಯರು, ರಾಷ್ಟ್ರಕೂಟರು, ಚೇಳರು, ಮೈಸೂರಿನ ಅರಸರು ಆಳಿದ ನಾಡಿದು. ಅಕ್ಕ ಮಹಾದೇವಿ, ಬಸವಣ್ಣ, ಸರ್ವಜ್ಞ, ಅಲ್ಲಮ ಪ್ರಭು ಅನೇಕ ವಚನಕಾರರು ಉದಯಿಸಿದ ನಾಡಿದು. ಕನಕದಾಸರು, ಪುರಂದರದಾಸರು, ಅನೇಕ ದಾಸ ಸಾಹಿತ್ಯ ಮೆರೆದ ನಾಡಿದು. ಒನಕೆ ಓಬವ್ವ, ಕಿತ್ತೂರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ ದೇವಿ ನಾಡಿಗಾಗಿ ಅನೇಕ ವೀರ ಮಹಿಳೆಯರು ಹೋರಾಡಿದ ನಾಡಿದು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿ ರೈತರಿಗೆ ಸಹಾಯವನ್ನು ಮಾಡಿದರು. ಮೊದಲ ಉಪಗ್ರಹ ಆರ್ಯಭಟ. ಜೋಗ ಜಲಪಾತ ರಮಣೀಯವಾಗಿ ಕಣ್ಮನ ತಳಿಸುತ್ತದೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಎನ್ನುವಂತೆ ವಿಶ್ವ ಪರಂಪರೆ ತಾಣಗಳಲ್ಲಿ ಒಂದಾದ ಹಂಪೆ. ಬೇಲೂರು, ಹಳೆಬೀಡು, ಐಹೊಳೆ, ಪಟ್ಟದಕಲ್ಲು ನಾಡಿನ ಕಲಾ ಸಂಸ್ಕೃತಿ, ಶಿಲ್ಪಕಲೆ, ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ್, ಜೈನ್, ಬೌದ್ಧ ಎಲ್ಲ ಜನಾಂಗಗಳಿಗೂ ಆಶ್ರಯವನ್ನು ನೀಡಿ ಸರ್ವಧರ್ಮ ಸಮಾನತೆಯನ್ನು ತೋರಿದೆ. ಕಾವೇರಿಯಿಂದ ಗೋದಾವರಿಯವರೆಗೂ ಹಬ್ಬಿದ ನಾಡಿದು. ಕುವೆಂಪು, ಬೇಂದ್ರೆ, ಕಣವಿ, ಶಿವರುದ್ರಪ್ಪ ತಮ್ಮದೇ ಆದ ಸಾಹಿತ್ಯ ಪರಂಪರೆಯಲ್ಲಿ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ಕನ್ನಡವಾಗಿರು ಎನ್ನುವ ನಾಡು ನುಡಿ ಚೆನ್ನ. ಕನ್ನಡ ನಾಡು ಚೆನ್ನ, ನುಡಿ ಚೆನ್ನ, ಚೆಲುವಾದುದು ಕನ್ನಡ, ಹೀಗೆ ಸಾಹಿತ್ಯ ಪರಂಪರೆಯನ್ನು ಹಾಡಿ ಹೊಗಳಿದ್ದಾರೆ. ಸತ್ಯ, ಧರ್ಮ, ಭಕ್ತಿ, ಜ್ಞಾನ, ಸುಖ, ಸಂತಸ, ಸೌಭಾಗ್ಯವನ್ನು ನೆಲೆಸಿದಂತಹ ನಾಡು ನಮ್ಮ ಕನ್ನಡ ನಾಡು. ಶ್ರೀಮಂತ ಪರಂಪರೆಯಾಗಿರುವಂತಹ ನಾಡು. ನಾಡು ಎಂದರೆ ಒಂದು ಭೌಗೋಳಿಕ ಸೀಮೆ. ನುಡಿ ಎಂದರೆ ತನ್ನಂತೆಯೇ ಜೀವಿಯೊಡನೆ ಸಂವಹನಕ್ಕಾಗಿ ಬಳಸುವ ಒಂದು ಮಾಧ್ಯಮ. ಹರಿದು ಅಂಚಿ ಹೋಗಿದ್ದ ವಿವಿಧ ಪ್ರಾಂತಗಳನ್ನು ಒಂದುಗೂಡಿಸಿ 1956 ಭಾಷೆಗಳ ಆಧಾರದ ಮೇಲೆ ಮೈಸೂರು ರಾಜ್ಯ ಉದಯವಾಯಿತು. 1973 ನವೆಂಬರ್ 1 ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು.
ಅಂದಿನಿಂದ ನಾಡಿನಾದ್ಯಂತ ಸಂಭ್ರಮದಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ನಮ್ಮ ರಾಷ್ಟ್ರಧ್ವಜವು ಕೆಂಪು ಹಳದಿಯಾಗಿದ್ದು ಹರಿಶಿಣ ಕುಂಕುಮ ಶುಭದ ಸಂಕೇತವಾಗಿದೆ. ನಾಡಗೀತೆ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎನ್ನಲಾಗಿದೆ. ಹೀಗೆ ನಾಡು ನುಡಿ ಪರಂಪರೆ ಹಿರಿದಾದುದು, ಭವ್ಯವಾದುದು, ಶ್ರೀಮಂತವಾದುದು, ಶಾಸ್ತ್ರೀಯವಾದುದು. ಮಾತೃಭಾಷೆ ಕನ್ನಡ ಭಾಷೆ, ಇದು ಹೃದಯದ ಭಾಷೆ. ಕಸ್ತೂರಿ ಕಂಪನು ಸೂಸಿ ಶ್ರೀಗಂಧದ ಪರಿಮಳವನ್ನು ಸೂಸುತ್ತದೆ. ಭಾರತಾಂಬೆಯ ಮುಕುಟಮಣಿ ನಮ್ಮ ಕನ್ನಡಾಂಬೆ. ನಾವೆಲ್ಲ ಕನ್ನಡಾಂಬೆಯ ಮಕ್ಕಳು. ಕನ್ನಡ ನಾಡನ್ನು ಉಳಿಸೋಣ, ಬೆಳೆಸೋಣ ಎನ್ನುತ್ತಾ ನನ್ನ ಒಂದು ಪುಟ್ಟ ಕನ್ನಡದ ಪುಷ್ಪ ದಳಗಳನ್ನು ಕನ್ನಡದ ಕವಿ ಮನಸ್ಸುಗಳಿಗೆ ಅರ್ಪಿಸುತ್ತಾ ಈ ಒಂದು ಅವಕಾಶ ಮಾಡಿ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು.